ಹಾಯ್ ಎವ್ರಿ ಒನ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಈ ಬಾರಿ ಪರಿಶ್ನೆ ಪರಿತ್ರಿಕೆ ಹೇಗಿರುತ್ತೆ ಗೊತ್ತಾ ಇಲ್ಲಿದೆ ಮುಖ್ಯವಾದ ಮಾಹಿತಿ ಅದನ್ನು ತಿಳಿಸಿಕೊಡುತ್ತೇವೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಕಳೆದ ಎರಡು ವರ್ಷದಿಂದ ಕೋವಿಡ್ ಕಾರಣದಲ್ಲಿ ಕರೆಕ್ಟಾಗಿ ನಿಮಗೆ ಪರೀಕ್ಷೆ ನಡೀತಿಲ್ಲ ಈ ವರ್ಷ ಪರೀಕ್ಷೆಗೆ ಪೂರ್ವ ತಯಾರಿ ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಿಮಗೆ ಗೊತ್ತಿರೋ ದ್ವಿತೀಯ ಪಿ ಯು ಸಿ ಪ್ರತಿಪಕ್ಷ ಕಡಿಮೆ ಕಾರಣ ಈ ಬಾರಿ ಒಂದು ಸಾಕಷ್ಟು ಚೇಂಜಸ್ಸನ್ನು ಕೂಡ ಮಾಡಿದ್ದಾರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಗಮನಕ್ಕೆ ಪ್ರಶ್ನೆ ಪತ್ರಿಕೆ ಇರಲಿದೆ ಹಲವು ಬದಲಾವಣೆ ಈ ಬಾರಿ ಹೇಗಿರುತ್ತೆ ಅಂತ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಹೇಗಿದೆ ಗೊತ್ತಾ ಈ ಬಾರಿ ನಿಮಗೆ ಗೊತ್ತಿರೋ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಲ್ಲಿ ನಡೆಯುವ ದ್ವಿತೀಯ ಪಿ ಯು ಸಿ ಅಂತಿಮ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ಕೋವಿಡ್ ಅವಳಿ ಕೂಡ ಹೆಚ್ಚಾಗ್ತದೆ ಪರೀಕ್ಷೆ ನಡೆಯುತ್ತೋ ಇಲ್ವಾ ಅಂತೇಳಿ ಪೋಷಕರಿಗೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗಿರೋ ಕಾರಣ ಸರ್ಕಾರ ಮುಂಜಾಗೃ ಮುಂಜಾಗ್ರತೆ ಕ್ರಮ ಕ್ರಮಗಳು ಕೂಡ ತೈ ಕೈಗೊಳಿಸಿದ್ದಾರೆ ಕಳೆದ ಎರಡು ವರ್ಷದಿಂದ ಕೋವಿಡ್ ಕಾರಣ ಕರೆಕ್ಟಾಗಿ ಪರೀಕ್ಷೆ ನಡೆಸ್ತಿಲ್ಲ ಈ ಬಾರಿ ಕೂಡ ಕೋವಿಡ್ ಬರೋ ಸಾಧ್ಯತೆ ಇದೆ ಈ ಬಾರಿ ಕೆಲವೊಂದು ಬದಲಾವಣೆ ಕೂಡ ಪಿ ಯು ಸಿ ಬಡವರು ಮಾಡಿದ್ದಾರೆ ಏನಂದರೆ ಆ ಅಂದರೆ ಫೇಲ್ ಆಗೋ ಚಾನ್ಸಸ್ ಇರೋ ವಿದ್ಯಾರ್ಥಿಗಳಿಗೆ ಈ ಬಾರಿ ಫಾಸ್ ಆಗೋಕ್ಕೆ ಉದ್ದೇಶ ಅಂದರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ ಒಟ್ಟು ನೂರು ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಹತ್ತು ಅಂಕಗಳು ಎಂ ಸಿ ಕ್ಯೂ ಐದು ಅಂಕಗಳಿಗೆ ಹೊಂದಿಸಿ ಬರೆಯಿರಿ ಐದು ಅಂಕಗಳಿಗೆ ಬಿಟ್ಟ ಸ್ಥಳ ನೀಡ್ತಾರೆ ಈ ರೀತಿ ನಿಮಗೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳಿಗೆ ಸುಲಭವಾಗಿ ನೀವು ಮಾಡಿ ಕನಿಷ್ಠ ಅಂಕಗಳನ್ನು ಕೂಡ ಪಡ್ಕೋಬೋದು ಅಂತ ಹೇಳಿದ್ದಾರೆ ಇನ್ನೂ ಎಂಬತ್ತು ಅಂಕಗಳಿಗೆ ವಾಕ್ಯರಚನೆ ಪ್ರಶ್ನೆಗಳು ಕೇಳ್ತವೆ ವಿವಿಧ ಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳು ಹನ್ನೊಂದು ಪ್ರಶ್ನೆಗಳು ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕದ ಆರು ಪ್ರಶ್ನೆಗಳು ಐದು ಅಂಕ ಮತ್ತು ಆರು ಅಂಕದ ಎರಡು ಪ್ರಶ್ನೆಗಳನ್ನು ನೀಡುತ್ತಿದ್ದಾರೆ ಈ ರೀತಿ ನಿಮಗೆ ಇಪ್ಪತ್ತು ಮಾರ್ಕ್ಸಲ್ಲೇ ಆರಾಮಾಗಿ ನೀವು ಕನಿಷ್ಠ ಇಪ್ಪತ್ತು ಅಂಕಗಳನ್ನು ಈಸಿ ಪಡ್ಕೊಂಡು ನೆಕ್ಸ್ಟ್ ಹದಿನೈದು ಮಾರ್ಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಪಾಸಸ್ ಆಗ್ಬೋದು ಅದೇ ರೀತಿ ನಿಮಗೆ ವಾರ್ಷಿಕ ವಿಷಯವರು ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಪ್ರಕಟಣೆ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೋಬೋದು ಈ ಬಾರಿ ಫಲಿತಾಂಶವನ್ನು ಕೂಡ ಹೆಚ್ಚಳ ತರುವ ಸಾಧ್ಯತೆಯಿಂದ ಇಲ್ಲಿ ಪಿ ಯು ಸಿ ಬೋರ್ಡರ್ ಆಗಿರೋದು ಅವರು ರಾಜ್ಯದ ವಿದ್ಯಾರ್ಥಿಗಳಿಗೆ ಉತ್ತೀರ್ಣ ಪ್ರಮಾಣ ಮತ್ತು ಅಂಕಗಳ ಸಾಮರ್ಥ್ಯ ಕಡಿಮೆ ಆಗ್ತಿದೆ ಇದನ್ನು ಹೆಚ್ಚಳ ಹೆಚ್ಚಳ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇನ್ನು ಮೂರು ತಿಂಗಳು ಮಾತ್ರ ಬಾಕಿ ಇದೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಬಾಡಿಗೆ ಸ್ಟಡಿಯನ್ನು ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಡಿಯೋ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಟಿಲ್ಲೆಂಟ್ ಎಲ್ಲ നന്ന വ്യാഥി താങ്ക് യു ഫർ വാച്ചിങ് ടെലിൻ്റെ